नमस्कार वीक्षकरे, डेंजर डिसेंबर विशेष कार्यक्रम के स्वागत। नानु हरीश पुत्रन। इदु वर्षद कोने तिंगळु अंद्रे डिसेंबर तिंगळु। ई डिसेंबर तिंगळु बंदाग एल्लरिगू कूड ओंतर आतंक एदुरागुत्ते। याकंद्रे नावु प्रति वर्षनू केळ्ता इद्दागे डिसेंबर तिंगळु बंद तक्षण एनो ओंदु कंटक एदुरागुत्ते अन्नो ओंदु भीति एदुरागुवंतद्दु। याकंद्रे 2000ने इसवियल्लू कूड ಪ್ರಳಯ ಆಗುತ್ತೆ, ಜಗತ್ತು ಮುಳುಗೋಗುತ್ತೆ, ಇನ್ನು ಏನೇನೋ ಆಗುತ್ತೆ ಅನ್ನೋ ಒಂದು ಮಾತುಗಳು ಊಹಾಪೋಹಗಳು ಕೇಳಿ ಬಂದಿತ್ತು, ಅದು ಕೂಡ ಆಗಲಿಲ್ಲ. ಆದರೆ ಪ್ರತಿ ಒಂದು ಡಿಸೆಂಬರ್ ತಿಂಗಳು ಬಂದಾಗ ಅಲ್ಲಲ್ಲಿ ಅವಘಡಗಳು ಸಂಭವಿಸಿರುವಂತದ್ದು, ಬೆಂಕಿ ಅನಾಹುತ ಆಗುವಂತದ್ದು, ಅಥವಾ ಜಲಕಂಟಕ ಅಂದ್ರೆ ನೀರಿನ ಒಂದು ಸಮಸ್ಯೆ, ನೀರಿನಿಂದ ಸಮಸ್ಯೆ ಉಂಟಾಗುವಂತದ್ದು, ಈ ರೀತಿಯಾಗಿ ಪ್ರವಾಹ ಭೀತಿ ಎದುರಾಗುವಂತದ್ದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ಇವರಿಗೂ ಕೂಡ ನಾವು ಕೇಳಿಕೊಂಡು ಬರ್ತಾ ಇದೀವಿ. ಆದರೆ ಈ ತಿಂಗಳು ಕೂಡ ಈಗ ಮತ್ತೆ ಡಿಸೆಂಬರ್ ಬಂದಿರುವಂತದ್ದು, 2016ನೇ ಕೊನೆಯ ತಿಂಗಳು ಡಿಸೆಂಬರ್ ಬಂದಿರುವಂತದ್ದು, ಈ ತಿಂಗಳಿನಲ್ಲಿ ಏನಾಗುತ್ತಪ್ಪ ಅನ್ನುವ ಭೀತಿ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಈ ಒಂದು ಡೇಂಜರ್ ಡಿಸೆಂಬರ್, ಈ ಒಂದು ಡೇಂಜರ್ ಡಿಸೆಂಬರ್ ಅಂದ್ರೆ ಡೇಂಜರ್ ಆಗಿದೆಯಾ ಡಿಸೆಂಬರ್ ಅನ್ನುವ ತಿಂಗಳು, ತುಂಬಾ ಡೇಂಜರ್, ಎಷ್ಟು ಡೇಂಜರ್, ಹಾಗಾದ್ರೆ ಇದರಲ್ಲಿ ಒಳ್ಳೆಯದು ಕೂಡ ನಡೆಯುತ್ತಾ, ಈ ಬಗ್ಗೆ ಎಲ್ಲ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ, ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಬಸವರಾಜ್ ಗುರುಜಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ನಮ್ಮ ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಈಗ ನಾವು ಗುರುಜಿ ಜೊತೆ ನಾವು ಚರ್ಚೆನ ಮಾಡೋಣ. ಅದಕ್ಕೂ ಮೊದಲು ಈ ತಿಂಗಳಲ್ಲಿ ರಾಶಿವಾರು ನೋಡೋದಾದರೆ, ವ್ಯಕ್ತಿಗಳಿಗೆ ಅಂದರೆ ಪ್ರತಿಯೊಂದು ರಾಶಿಯಲ್ಲಿ ರಾಶಿ ಇದ್ದಂಥವರಿಗೆ ಯಾವ ರೀತಿಯಾಗಿ ಒಂದು ರಾಶಿಫಲ ಇರುತ್ತೆ ಅಂತ ನಾವು ನೋಡೋದಾದರೆ, ಈ ರೀತಿಯಾಗಿ ನಾವು ಗ್ರಾಫಿಕ್ಸ್ ಮೂಲಕ ನೋಡಬಹುದು. ಮೊದಲನೆಯದಾಗಿ ಮೇಷರಾಶಿ, ಮೇಷರಾಶಿಯಲ್ಲಿ ಇದ್ದಂಥವರಿಗೆ ವಾಹನ ಅಪಘಾತದ ತೊಂದರೆ ಎದುರಾಗುವಂಥದ್ದು, ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಅಡೆತಡೆ ಆಗುವಂತದ್ದು ಕೂಡ ಇರುತ್ತೆ. ಅಲ್ಲದೆ ಮೇಷರಾಶಿ ಆಗಿದ್ದಂಥವರು ಕೋಪಿಷ್ಠರಾಗಿರ್ತಾರೆ ಈ ತಿಂಗಳಲ್ಲಿ, ಅತಿ ಮುಖ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಅವರು ಕೋಪಿಷ್ಠರಾಗಿರ್ತಾರೆ ಅಂತ ಹೇಳಬಹುದು. ಅಲ್ಲದೆ ಕಪ್ಪು ಬಟ್ಟೆಯನ್ನು ಅವರು ಧರಿಸಬಾರದು, ಮೇಷರಾಶಿ ಇದ್ದಂಥವರು ಕಪ್ಪು ಬಟ್ಟೆಯನ್ನು ಧರಿಸಬಾರದು. ಅವರು ಹೆಚ್ಚಾಗಿ ಹನುಮನ ಆರಾಧನೆಯನ್ನು ಮಾಡಿದರೆ, ಅಂದರೆ ಈ ಎಲ್ಲ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಿದೆ, ಇದರಿಂದ ಅವರು ಒಳಿತನ್ನು ಪಡೆಯಬಹುದು. ಇನ್ನು ಎರಡನೇದಾಗಿ ವೃಷಭ ರಾಶಿಯನ್ನು ನೋಡೋದಾದರೆ, ಬೆಲೆ ಬಾಳುವ ವಸ್ತುಗಳು ಅಂದರೆ ವೃಷಭ ರಾಶಿಯಲ್ಲಿದ್ದಂಥವರು ಬೆಲೆ ಬಾಳುವ ವಸ್ತುಗಳನ್ನು ಕಳವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಲ್ಲದೆ ವ್ಯಾಪಾರದಲ್ಲಿ ಆದಾಯ ಕಡಿಮೆ ಆಗುತ್ತೆ. ವ್ಯಾಪಾರ ಮಾಡುವಂಥವರಾಗಿದ್ದರೆ ವೃಷಭ ರಾಶಿಯವರು ಅವರ ಆದಾಯ ಕಡಿಮೆ ಆಗುವಂಥದ್ದಾಗಿರುತ್ತೆ. ಆಕಸ್ಮಿಕವಾಗಿ ಧನಲಾಭ ಆಗುವಂತಹ ಸೂಚನೆ ಕೂಡ ಇರುವಂಥದ್ದು. ಅಲ್ಲದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ, ಅಲ್ಲದೆ ದೇವಿ ದೇವಾಲಯಕ್ಕೆ ಹೋದರೆ ಈ ಎಲ್ಲ ಸಂಕಷ್ಟಗಳು ಕೂಡ ಪಾರಾಗಬಹುದು. ಅಲ್ಲದೆ ಇನ್ನು ಮಿಥುನ ರಾಶಿ, ಮೂರನೆಯದಾಗಿ ಮಿಥುನ ರಾಶಿಯನ್ನು ನೋಡೋದಾದರೆ, ಮನೆಯಲ್ಲಿ ಕಲಹ ಉಂಟಾಗಬಹುದು. ಅವರ ಮನಸ್ಸು ಕೂಡ ಅಂದರೆ ಮಿಥುನ ರಾಶಿಯನ್ನು ಹೊಂದಿದ್ದವರು ಮನಸ್ಸು ಕೂಡ ಚಂಚಲ ಆಗಬಹುದು. ಕಣ್ಣಿನ ತೊಂದರೆ ಕೂಡ ಅವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಕುಹಕ ಬುದ್ಧಿಯವರಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ವಾಹನ ಯೋಗ ಕೂಡಿ ಬರಬಹುದು. ಹೊಸ ವಿದ್ಯೆ ಕಲಿಯುವಂತಹ ಯೋಗ ಕೂಡ ಬರಬಹುದು. ಶಿವನ ಆರಾಧನೆ ಮಾಡಿದರೆ ಅವರಿಗೆ ಶುಭ ಫಲ ದೊರೆಯುತ್ತೆ. ಹಾಲಿನ ದಾನವನ್ನು ಮಾಡಬೇಕು ಮಿಥುನ ರಾಶಿಯವರು. ಹಾಲಿನ ದಾನವನ್ನು ಮಾಡಿದರೆ ಅವರ ಕಂಟಕವನ್ನು ಅವರು ತೊಳೆದುಕೊಳ್ಳಬಹುದು. ಇನ್ನು ನಾಲ್ಕನೆಯದಾಗಿ ನಾವು ಕಟಕ ರಾಶಿಯನ್ನು ನೋಡೋದಾದರೆ, ಕಟಕ ರಾಶಿಯಲ್ಲಿದ್ದವರು ಬೇರೆಯವರಿಗೆ ಲಾಭ, ಬೇರೆಯವರಿಗಾಗಿ ಸಾಲ ಮಾಡುವಂತಹ ಕಾರ್ಯಕ್ಕೆ ನೀವು ಕೈ ಹಾಕಬೇಡಿ ಅಂತ ಹೇಳಬೇಕಾಗತ್ತೆ. ರಕ್ತದ ದೋಷದ ಭೀತಿ ನಿಮ್ಮನ್ನು ಕಾಡಬಹುದು. ಇನ್ನು ಕಟಕ ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡಿದರೆ ಕಂಟಕದಿಂದ ಪರಿಹಾರವನ್ನು ಪಡ್ಕೊಳ್ಬಹುದು. ಅಲ್ಲದೆ ಅನ್ನದಾನವನ್ನು ಮಾಡಿದರೆ ಶುಭ ಫಲವನ್ನು ನೀವು ಕಾಣಬಹುದಾಗಿದೆ. ಇನ್ನು ಐದನೇದಾಗಿ ಸಿಂಹರಾಶಿ, ಉದ್ರೇಕ ವರ್ತನೆ, ಕೋಪ, ಹಿತಶತ್ರುಗಳ ಕಾಟ, ತಿಂಗಳಾಂತ್ಯದಲ್ಲಿ ಅನಾರೋಗ್ಯ, ಹೊಸ ವ್ಯವಹಾರಕ್ಕೆ ಕೈಯನ್ನು ಹಾಕಬೇಡಿ, ಇವೆಲ್ಲವೂ ಕೂಡ ನಿಮಗೆ ಎದುರಾಗುವಂಥದ್ದು. ಇದರಿಂದ ನೀವು ದೋಷಮುಕ್ತಿಯನ್ನು ಹೊಂದಬೇಕು. ಯಾವುದೇ ಹೊಸ ವಾಹನವನ್ನು ಖರೀದಿಸಬೇಡಿ ಈ ತಿಂಗಳಲ್ಲಿ ಸಿಂಹರಾಶಿಯವರು. ನೀರು ಇರುವಂಥ ಜಾಗದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಮಾಡಿದರೆ ಶುಭ ಫಲವನ್ನು ನೀವು ಪಡ್ಕೊಳ್ಬಹುದು. ಬೆಲ್ಲದ ಪಾಯಸವನ್ನು ನೀವು ದಾನ ಮಾಡಬೇಕಾಗತ್ತೆ. ಹೊಸ ವಸ್ತುಗಳ ಖರೀದಿ, ಕನ್ಯಾರಾಶಿಯವರು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂತಹ ನಿಮಗೆ ಶುಭ ಯೋಗ ಇರುತ್ತೆ. ಶುಭ ಸಮಾಚಾರವನ್ನು, ಮಕ್ಕಳಿಂದ ಅದೃಷ್ಟವನ್ನು ಪಡಿತೀರಿ ಕನ್ಯಾರಾಶಿಯವರು. ಹಳೆಯ ತೊಂದರೆ ನಿವಾರಣೆ ಆಗುತ್ತೆ. ಹಳೆಯ ತೊಂದರೆಗಳೇನಿದ್ರು ಅದು ಈ ತಿಂಗಳಲ್ಲಿ ನಿಮಗೆ ನಿವಾರಣೆ ಆಗುತ್ತೆ. ಸಾಲಗಳು ವಸೂಲಿ ಆಗುತ್ತೆ. ಯಾರಿಗಾದರೂ ಸಾಲಗಳು ಕೊಟ್ಟದಿದ್ದರೆ ನಿಮಗೆ ಅದು ಈ ತಿಂಗಳಲ್ಲಿ ವಸೂಲಿ ಆಗುತ್ತೆ. ಆಗಾಗ ಮನೆಯಲ್ಲಿ ಕಲಹ ಆಗಬಹುದು. ಲಕ್ಷ್ಮೀ ನರಸಿಂಹನ ಜಪವನ್ನು ಮಾಡಿ, ವಸ್ತ್ರವನ್ನು ಮಾಡಿ ಎಲ್ಲ ಕಂಟಕವನ್ನು ತೊಳೆದುಕೊಳ್ತೀರಿ. ಇನ್ನು ತುಲಾರಾಶಿಯನ್ನು ನೋಡೋದಾದರೆ, ಬಂಧುಗಳ ಸಮಾಗಮ,
ಬುದ್ಧಿವಂತಿಕೆಗೆ ಪ್ರಶಂಸೆಯನ್ನು ಪಡ್ಕೊಳ್ತೀರಿ, ನಿಮ್ಮ ಬುದ್ಧಿವಂತಿಕೆಗೆ ಹೊಗಳಿಕೆಯನ್ನು ಪಡ್ಕೊಳ್ತೀರಿ. ವಾಹನ ಖರೀದಿ ಮಾಡುವಂತಹ ಯೋಗ ಇದೆ, ಅಲ್ಲದೆ ಕಲೆ ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ ತುಲಾರಾಶಿಯವರು. ಏನು ವಿದ್ಯುತ್ ಅಪಘಾತದ ಭೀತಿ ಕೂಡ ನಿಮಗೆ ಎದುರಾಗಬಹುದು ತುಲಾರಾಶಿಯವರು. ಓಂ ಅನಂತಾಯ ನಮಃ ಅನ್ನೋ ಸ್ಮರಣೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ರೊಟ್ಟಿಯನ್ನು ದಾನ ಮಾಡೋದ್ರಿಂದ ಕೂಡ ಶುಭ ಯೋಗವನ್ನು ನೀವು ಪಡೆದುಕೊಳ್ತೀರಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ತಂದೆ ಮಕ್ಕಳ ನಡುವೆ ಕಲಹ ಉಂಟಾಗಬಹುದು, ಎಚ್ಚರಿಕೆಯಿಂದ ಇರಿ. ವಾಹನಗಳ ರಿಪೇರಿ ಕೂಡ ಬರಬಹುದು, ಬೆಂಕಿಯಿಂದ ತೊಂದರೆ ಆಗುತ್ತೆ, ಅದರಿಂದ ನೀವು ಜಾಗೃತಿಯಾಗಿರಬೇಕಾಗತ್ತೆ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ತುಪ್ಪದ ಅನ್ನದಾನವನ್ನು ಮಾಡಿ ನಿಮಗೆ ಶುಭ ಯೋಗ ಲಭಿಸುತ್ತೆ. ಇನ್ನು ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯಲ್ಲಿ ಕುಟುಂಬದಲ್ಲಿ ಹೊಸ ಸುದ್ದಿಯನ್ನು ಕೇಳುವ ಯೋಗ ನಿಮಗಿರುತ್ತೆ, ಸಭೆ ಸನ್ಮಾನಗಳು ಕೂಡ ಇರುತ್ತೆ. ಹಾಗಾಗಿ ಹೊಸದಾಗಿ ಜಮೀನಿನ ವ್ಯಾಜ್ಯ ಕೂಡ ನಿಮಗೆ ತೋರಿ ಬರಬಹುದು. ಧನುಸು ರಾಶಿಯವರಿಗೆ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿ, ಕಡಲೆಬೇಳೆ ಪಾಯಸವನ್ನು ದಾನ ಮಾಡಿ ಧನುಸು ರಾಶಿಯವರು, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಸಾಲಗಾರರ ಕಾಟ ಪದೇ ಪದೇ ಇರಬಹುದು, ಪದೇ ಪದೇ ಅಪಘಾತ ಆಗುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಜಾಗೃತಿಯಾಗಿರಬೇಕು. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಪವಾದ ಬರಬಹುದು, ಅಪನಿಂದನೆ ಬರಬಹುದು. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಪೊಂಗಲನ್ನು ಮಾಡಿ, ದಾನ ಮಾಡಿ ಮಕರ ರಾಶಿಯವರು ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಅಧಿಕ ಕೋಪ, ಆಯುಧಗಳಿಂದ ದೂರವಿರಿ. ಅಧಿಕ ಕೋಪವನ್ನು ಹೊಂದಿರ್ತೀರಿ, ಹಾಗಾಗಿ ಆಯುಧಗಳನ್ನು ದೂರವಿಟ್ಟಿರಿ. ಬೆಂಕಿಯಿಂದ ಹುಷಾರಾಗಿರಿ, ಬೆಂಕಿಯಿಂದ ಅಪಘಾತ ಆಗುವಂಥ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಬೆಂಕಿಯಿಂದ ದೂರವಿರಿ. ಕೋರ್ಟ್ ಕೆಲಸಗಳಿಂದ ಭಯ ಇರಬಹುದು, ಹಾಗಾಗಿ ಹೊಸ ವಸ್ತುಗಳ ಖರೀದಿ ಕೂಡ ಈ ತಿಂಗಳಲ್ಲಿ ಬೇಡ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿಯವರು ಓಂ ಪದ್ಮನಾಭಾಯ ನಮಃ ಸ್ಮರಣೆಯನ್ನು ಮಾಡಬೇಕು, ಬೆಲ್ಲದ ಅನ್ನದಾನವನ್ನು ಮಾಡಿದರೆ ಎಲ್ಲವೂ ಕೂಡ ಶುಭವಾಗುತ್ತೆ. ಇನ್ನು ಮೀನರಾಶಿ. ಮಾತಿನಿಂದ ಎಡವಟ್ಟಾಗಬಹುದು, ಧನಲಾಭ ಆಗುತ್ತೆ, ಪ್ರಾಣಿಗಳಿಂದ ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಮೀನರಾಶಿಯವರಿಗೆ. ಕೈಕಾಲುಗಳಿಗೆ ತೊಂದರೆ ಆಗಬಹುದು ಮೀನರಾಶಿಯವರಿಗೆ, ಎಚ್ಚರಿಕೆಯಿಂದರಿ. ಆಸ್ಪತ್ರೆ ಖರ್ಚು ಕೂಡ ಈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ, ಹಾಗಾಗಿ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅಲ್ಲದೆ ಓಂ ಧನ್ವಂತರಿಯೇ ನಮಃ ಈ ಒಂದು ಜಪವನ್ನು ಮಾಡಬೇಕು. ಗೋಧಿ ಚಪಾತಿ ದಾನದಿಂದ ಶುಭ ಫಲವನ್ನು ನೀವು ಪಡೆದುಕೊಳ್ತೀರಿ. ಓಕೆ ವೀಕ್ಷಕರೇ, ಈಗ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ಕೂಡ ಪಾಲ್ಗೊಂಡಿದ್ದಾರೆ. ಆಧ್ಯಾತ್ಮಿಕ ಚಿಂತಕರಾದಂತಹ ಹರೀಶ್ ಕಶ್ಯಪರು ಕೂಡ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ಕಾರ. ಓಕೆ, ಈಗ ನನ್ನ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ. ಏನು ಡೇಂಜರ್ ಡಿಸೆಂಬರ್ ಅಂತ ಏನಿದೆ, ಪ್ರತಿ ವರ್ಷ ಕೂಡ ಡಿಸೆಂಬರ್ ತಿಂಗಳು ಬಂದಾಗ ಎಲ್ಲರಲ್ಲೂ ಕೂಡ ಒಂದು ಒಳಗಡೆ ಆತಂಕ ಎದುರಾಗುತ್ತೆ, ಏನಪ್ಪ ಆಗುತ್ತೆ ಈ ತಿಂಗಳಲ್ಲಿ ಅಂತ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಾವು ನೋಡ್ಕೊಂಡು ಬರ್ತಾನೆ ಇದ್ವಿ, ಅಗ್ನಿ ಅವಘಡ ಇರ್ಬೋದು, ಜಲ ಕಂಟಕ ಇರ್ಬೋದು, ಪ್ರತಿಯೊಂದು ಏನೋ ಒಂದು ಆಗ್ತಾ ಇರುವಂಥದ್ದು, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ವರ್ಷವೂ ಕೂಡ ಡಿಸೆಂಬರ್ ಬಂದಿದೆ, ಡಿಸೆಂಬರ್ನ ಮೊದಲ ಭಾಗದಲ್ಲಿ ನಾವಿದ್ದೀವಿ. ಹಾಗಾಗಿ ಇಡೀ ತಿಂಗಳು ಏನೇನು ಆಗಬಹುದಪ್ಪ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಕೂಡ ಮನೆ ಮಾಡುತ್ತೆ. ಈ ಬಗ್ಗೆ ನಾನು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ನಾನು ಬಸವರಾಜ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತೀನಿ. ಈ ಒಂದು ಡಿಸೆಂಬರ್ ಅಂತ ಹೇಳಿದಾಗ ನಾವು 2000 ಇಸ್ವಿಯಲ್ಲಿ ಸಾಕಷ್ಟು ಜನರಲ್ಲಿ ಒಂದು ಆತಂಕ ಇತ್ತು, ಭೂಮಿ ಏನು ಜಗತ್ತು ಮುಳುಗೋಗುತ್ತೆ ಆತಂಕದ ಭೀತಿ ಇತ್ತು, ಅದಾಗಲಿಲ್ಲ. ಆದರೂ ಕೂಡ ಪ್ರತಿ ವರ್ಷ ನಾವು ಡಿಸೆಂಬರಲ್ಲಿ ನೋಡಿದಾಗ ಏನಾದರೂ ಒಂದು ಕಂಟಕ ಎದುರಾಗುವಂಥದ್ದು, ಅಥವಾ ಇಡೀ ವರ್ಷಕ್ಕೆ ಹೋಲಿಸಿದಾಗ, ಪ್ರತಿ ತಿಂಗಳಿಗೆ ಹೋಲಿಸಿದಾಗ ಡಿಸೆಂಬರಲ್ಲಿ ಆಗುವಂಥ ಒಂದು ಕಂಟಕಗಳು ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಏನು ಹೇಳ್ತೀರಿ ಈ ಬಗ್ಗೆ? ಗೌರವನಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಸಹಸ್ರಾದಿತ್ಯ ಸಂಕಾಶಂ ಸಹಸ್ರವದನ ಪರಂ ಸಹಸ್ರ ದೋಷ ಸಂಹಾರಂ ಪ್ರಪದ್ಯೋಹಂ ಸುದರ್ಶನಂ. ಯಾವುದೇ ಕಂಟಕವನ್ನು ಕೂಡ ನಾವು ಆಶಿಸ್ತೆ, ಎಲ್ರಿಗೂ ಶುಭವಾಗಲಿ ಅಂತ ಕೋರ್ತಾ. ಆದರೆ ಎಚ್ಚರಿಕೆಯಾಗಿ ನಾವು ಕಾಲವನ್ನು ಇಂಗ್ಲೀಷ್ ಲೆಕ್ಕಾಚಾರದಲ್ಲಿ, ವರ್ಷವನ್ನು ಇಂಗ್ಲೀಷ್ ಲೆಕ್ಕಗಳಲ್ಲಿ ಜನವರಿಯಿಂದ ಡಿಸೆಂಬರ್ ತನಕ 12 ತಿಂಗಳು ಅಂತ ಹೇಳಿಬಿಟ್ಟು ನಾವು ಗುರುತಿಸ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಶಾಸ್ತ್ರದ ಪ್ರಕಾರ ತಗೊಂಡಾಗ ಚೈತ್ರ ಮಾಸದಿಂದ ನಾವು ಚೈತ್ರ ವೈಶಾಖ ಅಂತ ಹೇಳಿಬಿಟ್ಟು ತೊಗೊಂಡು ಕರ್ಕೊಂಡು ಬರ್ತೀವಿ. ಆದರೆ ನಮ್ಮಲ್ಲಿ 2 ಆಯನಗಳು ವರ್ಷವನ್ನು 2 ವಿಧವಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀವಿ. ಒಂದು ದಕ್ಷಿಣಾಯನ, ಇನ್ನೊಂದು ಉತ್ತರಾಯಣ ಅಂತ ಹೇಳಿಬಿಟ್ಟು ಸೂರ್ಯನ ಚಲನೆಯನ್ನು ಆಧರಿಸಿ ನಾವು 2 ಆಯನಗಳನ್ನು ಇಟ್ಕೊಂಡು ಬಂದಾಗ, ಈಗ ಈ ಮಾಸ ಅಂದರೆ ಇಂಗ್ಲೀಷ್ ಲೆಕ್ಕಾಚಾರದಲ್ಲಿ ತಗೊಂಡಾಗ 12ನೇ ತಿಂಗಳಲ್ಲಿ ಬರ್ತಕ್ಕಂಥದ್ದನ್ನು
12ನೇ ಡಿಸೆಂಬರ್ ಅಂತ ನಾವು ಕರೆಯೋಕ್ಕೆ ಜೊತೆಗೆ ಶಾಸ್ತ್ರದ ರೀತಿಯ ನೋಡಿದಾಗ ಇದು ದಕ್ಷಿಣಾಯನದ ಕಾಲ ದಕ್ಷಿಣಾಯನ ಇನ್ನೇನು ಮುಗಿತಾ ಇರತಕ್ಕಂತ ಕಾಲ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ನಾವು ಸೂರ್ಯ ಪ್ರಯಾಣಿಸ್ತಾ ಇದ್ದಾನೆ ವೃಶ್ಚಿಕ ರಾಶಿಯಿಂದ ಧನುಸ ರಾಶಿ ಧನುಸ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರಯಾಣಿಸ್ತಾ ಇರತಕ್ಕಂತ ಕಾಲ ಇದಾಗಿರೋದ್ರಿಂದ ಈ ಸಮಯದಲ್ಲಿ ಸಂಧಿಕಾಲ ಅಂತ ನಾವು ಕರೀತೀವಿ ಸಂಧಿಕಾಲ ಉತ್ತರಾಯಣ ದಕ್ಷಿಣಾಯನದ ಮಧ್ಯೆ ಬರ್ತಕ್ಕಂತದ್ದು ಸಂಧಿಕಾಲ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಬೆಳಸಕ್ಕೆ ಹೋದಾಗ ಆ ಬಾರ್ಡರ್ ಹತ್ರ ಹೋದಾಗ ನಾವು ಆ ಊರಿಗೆ ಇನ್ನೇನು ಸೇರ್ತಾ ಇದ್ದೀವಿ ಅಂತಕ್ಕಂತ ಭಾವನೆ ನಮಗೆ ಹಾಗೆ ಬರುತ್ತೋ ಆ ರೀತಿ ಇದು ಸಂಧಿಕಾಲ ಆ ಸಂಧಿಕಾಲದಲ್ಲಿ ನೋಡಕ್ಕೆ ಹೋದಾಗ ಈ ಮಾಸದಲ್ಲಿ ಅಂದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ 12ನೇ ತಿಂಗಳಲ್ಲಿ ನೋಡಕ್ಕೆ ಹೋದಾಗ ಸೂರ್ಯನ ಚಲನವಲನ ಸೂರ್ಯನ ಶಕ್ತಿ ಈಗ ಧನುಸ ರಾಶಿಗೆ ಇನ್ನೇನು ಪ್ರವೇಶ ಆಗ್ತಾ ಇದ್ದಾನೆ ಸೂರ್ಯ ಈ ಪ್ರವೇಶ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸೋಕೆ ಹೋದಾಗ ಸೂರ್ಯನ ಶಕ್ತಿ ಅಪಾರವಾಗಿರುತ್ತೆ ಸೂರ್ಯನ ಕಿರಣಗಳು ಕೂಡ ಅಪಾರವಾಗಿರುತ್ತೆ ಇದಕ್ಕೆ ಪುರಾಣಗಳಲ್ಲಿ ನಾವೊಂದು ಒಂದು ಉಲ್ಲೇಖವನ್ನು ತಗೊಳಕ್ಕೆ ಹೋದಾಗ ಸಾಕ್ಷಾತ್ ಬ್ರಹ್ಮನೇ ಅಂಶ ಪಕ್ಷಿಯಾಗಿ ಈ ಮಾಸದಲ್ಲಿ ಪ್ರಪಂಚವನ್ನು ನೋಡೋಕೆ ಬರ್ತಾನೆ ಆ ನೋಡಕ್ಕೆ ಬಂದಾಗ ಸೂರ್ಯ ಏನು ಮಾಡ್ತಾನೆ ತನ್ನ ಪ್ರಖರವಾದ ಕಿರಣಗಳಿಂದ ಆ ಬ್ರಹ್ಮನ ಆ ಒಂದು ಆ ಪಕ್ಷಿಗೆ ತೊಂದರೆಯನ್ನುಂಟು ಮಾಡ್ತಾನೆ ಆ ತೊಂದರೆಯನ್ನುಂಟು ಮಾಡಿದಾಗ ಬ್ರಹ್ಮ ಏನು ಮಾಡ್ತಾನೆ ಸೂರ್ಯನಿಗೆ ಶಾಪವನ್ನು ಕೊಡ್ತಾನೆ ನಿನಗೆ ಶಕ್ತಿ ಕಡಿಮೆ ಆಗಲಿ ನಿನಗೆ ಈ ಮಾಸದಲ್ಲಿ ಶಕ್ತಿ ಕಡಿಮೆ ಇರಲಿ ಅಂತ ಹೇಳಿಬಿಟ್ಟು ನಿನ್ನ ಎಲ್ಲ ಶಕ್ತಿಯೂ ಕಡಿಮೆ ಆಗಲಿ ನಿನ್ನ ವರ್ಚಸ್ಸು ಕಡಿಮೆ ಆಗಲಿ ಅಂತ ಆ ಶಾಪವನ್ನು ಕೊಡ್ತಾನೆ ಆ ಶಾಪವನ್ನು ಕೊಟ್ಟಿದ್ದು ಕೂಡ ಈ ಮಾಸದಲ್ಲಿ ಆ ಶಾಪ ಕೊಟ್ಟಾಗ ಏನಾಗುತ್ತೆ ಸೂರ್ಯನಿಗೆ ದಿಕ್ಕು ತೋಚಿದಾಗ್ಬಿಡುತ್ತೆ ಪ್ರಪಂಚವೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಆಗ ದೇವಾನುದೇವತೆಗಳೆಲ್ಲರೂ ಸೇರಿ ಆ ಬ್ರಹ್ಮನನ್ನು ಒಲಿಸ್ಕೊಂಡಾಗ ಬ್ರಹ್ಮ ಹೇಳ್ತಾನೆ ವಿಷ್ಣುವಿನ ಆರಾಧನೆ ಮಾಡಿ ವಿಷ್ಣುವಿನ ಸ್ಮರಣೆ ವಿಷ್ಣುವಿನನ್ನು ಯಾರು ಪೂಜಿಸ್ತಾರೋ ಅವರಿಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಸಾಕ್ಷಾತ್ ಸೂರ್ಯನೂ ಸಹ ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದ್ರೆ ಒಳಿತಾಗುತ್ತೆ ಅಂತ ಹೇಳ್ತಾನೆ ಹಾಗಾಗಿ ವಿಷ್ಣುವಿನ ಆರಾಧನೆಯನ್ನು ಸೂರ್ಯನೂ ಮಾಡೋಕ್ಕೆ ಹೋಗ್ತಾನೆ ಈ ಲೆಕ್ಕಾಚಾರಗಳನ್ನು ನಾವು ಸನಾತನ ಧರ್ಮದಲ್ಲಿ ನೋಡಕ್ಕೆ ಹೋದರೆ 12 ಅಂತ ಹೇಳಿದ್ರೆ ನ್ಯೂಮರಾಲಜಿಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಕ್ಕೆ ಹೋದರೆ ಸೂರ್ಯ ಚಂದ್ರರ ಕಾಂಬಿನೇಷನ್ ಅಲ್ಲಿ ನಾವು ಹೇಳ್ತೀವಿ ಆ ಸೂರ್ಯ ಚಂದ್ರ ಅಂತ ಹೇಳಿದ್ರೆ ನೀರು ಮತ್ತು ಬೆಂಕಿಯ ಕಾಂಬಿನೇಷನ್ ಹಾಗಾಗಿನೇ ನೋಡಿ ಇನ್ನೂ 4 ದಿನ ಆಗಿಲ್ಲ ಎಷ್ಟೊಂದು ಅವಘಡಗಳು ಸಂಭವಿಸ್ತಾ ಇದ್ದಾವೆ ಎಷ್ಟೊಂದು ಇದಾಗ್ತಾ ಇದೆ ಅದರಲ್ಲೂ ಸಹ ಬೇರೆ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಯಾಕೆಂದ್ರೆ ಮೂಲಾ ನಕ್ಷತ್ರದಲ್ಲಿ ಈ ಒಂದು ಮಂತ್ ಸ್ಟಾರ್ಟ್ ಆಯ್ತು ಈ ವರ್ಷ ಡಿಸೆಂಬರ್ ಸ್ಟಾರ್ಟ್ ಆಗಿದ್ದು ಮೂಲಾ ನಕ್ಷತ್ರದಲ್ಲಿ ಪ್ರಾರಂಭ ಆಗಿರೋದ್ರಿಂದ ಅತಿಯಾದ ಬೆಂಕಿಯ ಕಾಟ ಅತಿಯಾದ ವಾಹನದ ಕಾಟ ಅತಿಯಾದ ಆಯುಧಗಳಿಂದ ತೊಂದರೆ ಇವೆಲ್ಲವೂ ಕೂಡ ಜಾಸ್ತಿಯಾಗಿ ಡಿಸೆಂಬರಲ್ಲಿ ಇರೋ ಸಾಧ್ಯತೆಗಳು ತುಂಬಾ ಇರುತ್ತೆ ಓಕೆ ಓಕೆ ನಾನು ಹರೀಶ್ ಕಶ್ಯಪರ ಹತ್ರ ಕೂಡ ಮಾತಾಡ್ತೀನಿ ಈ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ ಹಾಗೆ ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು ಡೇಂಜರ್ ಡಿಸೆಂಬರ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಅಥವಾ ನಿಮ್ಮಲ್ಲಿರುವ ಅನುಮಾನಗಳನ್ನು ಕೂಡ ಗುರುಜಿಗಳು ಇರ್ತಾರೆ ಅವರ ಹತ್ರ ನಿಮ್ಮ ಅನುಮಾನಗಳನ್ನು ಹೇಳಿ ನಿಮ್ಮ ಅನುಮಾನಗಳನ್ನು ಪರಿಹರಿಸ್ಕೊಳ್ಬೋದು ಅಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇದ್ವಿ